ಅದು ಪಾತ್ರ ಪಾತ್ರ ಅಷ್ಟೇ. ಓಕೆ, ಅದು ಪಾತ್ರ ಮಾಡೋನೇ ಬೇರೆ ಇರ್ತಾನೆ, ನಿಮ್ಗೆ ಗೊತ್ತಿರ, ಯಾವುದೇ ಕಾರಣಕ್ಕೂ ಗೊತ್ತಿರಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ವಜ್ರಮುನಿಯವರು ವಿಲನ್ ಪಾತ್ರ, ಬರೀ ರೇಪಿಸ್ಟ್ ಅಂತ, ಬಟ್ ಅವ್ರನ್ನ ರಿಯಲ್ ಆಗಿ ಮೀಟ್ ಮಾಡಿದಾಗ ದೇವತಾ ಮನುಷ್ಯ, ಪರಕಾಯ ಪ್ರವೇಶ ಮಾಡೋರು. ನಾನು ಅಷ್ಟೇ, ನನ್ನಂತೆ ಅನೇಕ ಕಲಾವಿದ. ಸೊ ಕಲಾವಿದನ ಪಾತ್ರದಲ್ಲಿ ನೋಡಿ, ಅವ್ನು ನಿಜ ಜೀವನ ನೋಡಕ್ಕೆ ಹೋಗ್ಬೇಡಿ ಯಾರು, ನೀವು ಯಾರು ಮುಟ್ಟಕ್ಕೂ ಹೋಗಲ್ಲ. ಅವ್ನು ಬೇರೆ ಬದುಕಲ್ಲಿ ಬದುಕ್ತಾ ಇರ್ತಾನೆ. ನಿಮ್ಮ ಊಹೆಗೆ ನಿಲ್ಕಿ ವ್ಯವಸ್ಥೆ ಮಾಡಬೇಡಿ. ಸಿನಿಮಾ ಇಸ್ ಎ ಸೆಲ್ಯುಲಾಯ್ಡ್, ಅದರಲ್ಲಿ ಒಂದು ಪಾತ್ರ ಸೃಷ್ಟಿ ಮಾಡ್ತಾನೆ ಡೈರೆಕ್ಟ್ರು, ತುಂಬ ತಾಕತ್ತಿರೋ ಆ್ಯಕ್ಟ್ರು ಪಾತ್ರ ಆಗ್ತಾನೆ. ಇದನ್ನು ತಯಾರು ಮಾಡಿದ್ದಾರೆ ಪಾತ್ರ, ಭಯವದನ್ನು ತಯಾರು ಮಾಡಿದ್ದಾರೆ. ಅವನೆಲ್ಲ ಮಾತಾಡ, ನಾನೆಲ್ಲ ಮಾತಾಡೋರ್ಗೂ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ತುಂಬ ಸಭ್ಯರು, ಒಂದು ವರ್ಡ್ ಕೆಟ್ಟದ್ದು ಮಾತಾಡಲ್ಲ, ನಿಮ್ಮ ಮನಸ್ಸಲ್ಲೂ ಕೆಟ್ಟ ಭಾವನೆ ಇಲ್ಲ, ಮಠಕ್ಕೆ ಸೇರ್ಕೊಬಿಡಿ, ಮನುಷ್ಯ ಇದಕ್ಕೆ ಅಂದ್ಬಿಟ್ಟು ಜೀವನ ಹಂಗೇನೆ ಮಾತಾಡಬೇಕು, ಎಲ್ಲ ಕಲ್ತ್ಕೊಬೇಕು. ಸಿ, ಸ್ಟ್ರೇ ಡಾಗು ಹೌಸ್ ಡಾಗು ವ್ಯತ್ಯಾಸ ಇದೆ. ಸ್ಟ್ರೇ ಡಾಗು ತನಗೆ ತಾನೇ ಹೋಗಿ ಊಟ ಹುಡುಕುತ್ತೆ, ಮಳೆಯಲ್ಲಿ ನೆನೆಯುತ್ತೆ, ಬಿಸಿಲಲ್ಲಿ ಒಣಗುತ್ತೆ, ಮನುಷ್ಯ ಹಂಗಾಗ ಸ್ಟ್ರೇ ಡಾಗ್ ಆಗಬೇಕು ಮನುಷ್ಯ. ಮನೇನಾಗಿ ಆಗಬಾರ್ದು, ಮನೇನಲ್ಲಿ ಏನು ಅಂದರೆ ತುಂಬ ಮುದ್ದು ಮಾಡಿ ಟೈಮ್ ಟೈಮ್ ಊಟ ಹಾಕಿ, ಏನಾದರೂ ಸ್ವಲ್ಪ ಹೆಚ್ಚು ಕಸ್ಮೆ ಆದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಒಂಥರ ಅದನ್ನು ತೊಗೊಂಬಂದು ಏನಾದರೂ ಪಟಾಕಿ ಹಬ್ಬದಿನ ತಪ್ಪಿಸ್ಕೊಂಡು ಆಚೆ ಹೋಗುತ್ತೆ, ಸತ್ತೋಗುತ್ತೆ, ಮತ್ತೆ ಸ್ಟ್ರೇಟ್ ಆಗಿ ನೀವೆಲ್ಲ ಬೆಳೆಸಿ ಬದುಕತ್ತೆ ಮನುಷ್ಯ, ಸ್ಟ್ರೇಟ್ ಆಗಿ ಹಂಗೆ ಕಲಾವಿದನ ಅಷ್ಟೇ, ಯು ಶುಡ್ ಬಿ ಲೈಕ್ ದಟ್, ಸ್ಟ್ರೇಟ್ ಆಗ್ತಾರ ಹೋಗ್ಬೇಕು. ಅವಾಗಲೇ ಪಾತ್ರಗಳು ನೋಡ್ತಾನೆ, ಅವ್ರಿಗೆ ಕುಂಟ ಹೆಂಗೆ ಆ್ಯಕ್ಟ್ ಮಾಡ್ತಾನೆ, ಕುಡ ಹೆಂಗೆ ಆ್ಯಕ್ಟ್ ಮಾಡ್ತಾನೆ, ಬಿಟ್ಟಿಡಿಸ್ಕೊಂಡು ಹೆಂಗೆ ಆ್ಯಕ್ಟ್ ಮಾಡ್ತಾನೆ, ಒಬ್ಬ ರೌಡಿಶ್ ಹೆಂಗಿರ್ತಾನೆ, ಇದನ್ನು ನೋಡ್ತಾನೆ, ಕಲ್ತ್ಕೊಂಡು ನೋಡಿ ಕಲಿಬೇಕೆ ಬೇರೆ, ಇನ್ನೊಬ್ರು ಹೇಳ್ಕೊಟ್ಟಿದ್ದು ಮಾಡಿದ್ದು ಬೇರೆ. ಸೊ ನಾವು ನೋಡಿ ಕಲಿತು ಪ್ರದರ್ಶನ ಮಾಡೋ ಕಲಾವಿದರು ಕಾಲದವನು ನಾನು. ಸರಿ, ಸಾಂಗ್ ಆದಮೇಲೆ ಎಷ್ಟೋ ಜನ ಮಾತಾಡಿದರು ಸರ್, ಈ ಸಾಂಗ್ ಆದ್ರೆ ನೋಡಾದ್ಮೇಲೆ ಆದರೂ ಅನಿಸ್ತಿದ್ರೆ ನಮ್ಮ ಮದುವೆ ಆಗಬೇಕು ಅಂತ, ಸಂಬಂಧದ ಮೇಲೆ ಹೆಚ್ಚು ಬರ್ತಾ ಇದೆ. ಜೊತೆಗೆ ಇನ್ನೊಂದು ಇಷ್ಟ ಆಗಿದ್ದು ಅಂದರೆ, ರಾಘವೇಂದ್ರ ಸ್ಟೋರಿ ಹೆಸರು ತಕ್ಕನಂಗೆ ನಾವೆಲ್ಲ ಹೋಗಿದ್ವಿ ರಾಘವೇಂದ್ರ ಮಠದ ಏನು ತುಂಗ ಬಂಡೆ ಮೇಲೆ ಬರ್ತಿದ್ರು ಸರ್, ನೀವು ಮದುವೆದ ಡೇಟನ್ನು ಮೇಡಮ್ ಹೆಸರನ್ನು, ನಿಜಕ್ಕೂ ಗ್ರೇಟ್ ದೊಡ್ಡ ವಿಷಯ ಅದು. ಇನ್ನೂ ಹಾಗೆ ಉಳ್ಕೊಂಡಿದ್ದೆ ಸರ್, ಫ್ರೆಶ್ ಆಗಿ ಈಗಲೂ ಕಲ್ಲ ಮೇಲೆ ಕೊರ ಪ್ಲಾನ್ ಮಾಡೇ ಬರ್ತಿದ್ರಿ ಇವತ್ತು.